ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ ಜೀವನದಾಗೆ ಬ್ಯಾರೆ ಹುಡುಗಿ ಬಂದ್ರೆ ಎಲ್ಲ ಸರಿ ಹೋಯ್ತದೆ ಮಗ. ನಿನಗ್ ಬ್ಯಾರೆ ಹುಡುಗಿನ ನಾನೇ ಹುಡುಕ್ತೀನಿ. ಬಂಗಾರ, ಏನ್ ಹೇಳ್ತಿದ್ಯಾ? ಅಯ್ಯೋ, ನನ್ನ ಹುಡುಗಿ ನಾನು ಬಿಟ್ಟು ಹೋಗ್ಬಿಡ್ಲು ಅನ್ಕೊಂಡ್ಯಾ? ಇಲ್ಲ ಇಲ್ಲ ಇಲ್ಲ, ಅವಳು ನನ್ಬಿಟ್ಟು ಎಲ್ಲೋಯ್ತಾಳೆ. ಅವಳು ಮೊದ್ಲಿಂದಾನು ಹೊಸಿ ಹಂಗಯ್ಯ, ಸಹನೆ ಕೋಪ ಕಾರಣ ಇಲ್ದೇನೆ ಕೂಗಾಡ್ಬಿಡ್ತಾಳೆ. ಈಗಲೂ ಹಂಗೆ ಆಡ್ತವಳೆ. ನಾವು ಟ್ರೈನಾಗ ಹೋಗ್ಬೇಕಾದ್ರೆ ಗಲಾಟೆ ಆಯ್ತಲ್ಲ, ಅದನ್ನ ನೋಡಿ ಹೊಸಿ ಗಾಬರಿ ಬಿದ್ದವಳು ಅಟ್ಟಯ್ಯ. ಅವಳಿಂದ ನನ್ನ ದಾಳಿ ಆಗೈತೆ ಅಂತ ಸಹನೆ ಬೇಸರ ಮಾಡ್ಕೊಬಿಟ್ಟವಳೆ. ಅವಳಿಂದ ನಂಗೇನು ತೊಂದರೆ ಆಗ್ಬಾರ್ದಂತ ನನ್ನಿಂದ ದೂರ ಅವಳೆ ಬಂಗಾರ. ನನ್ನ ಹುಡುಗಿಗೆ ನಾನು ಅಂದ್ರೆ ಸಹನೆ ಪಿರುತಿ, ಅದಕ್ಕೆ ಹಿಂಗೆ ಆಡ್ತವಳೆ. ನೀನೇನು ತಾನೆ ಕೆಡ್ಸ್ಕೊಬೇಡ, ಇನ್ನೊಂದು ಹುಡುಗಿನ ಹುಡ್ಕೋದು ಬೇಡ. ನನ್ನ ಹುಡುಗಿ ನನ್ನ ಬಿಟ್ರೆ ಇಡೀ ಪ್ರಪಂಚಕ್ಕೆ ಯಾರನ್ನೇ ತೋರಿಸಿದ್ರು ಮದುವೆ ಹಾಕಿಲ್ಲ. ಅವಳು ಬರ ಕಂಡ ನಂಗೆ ಕಾಯ್ತೀನಿ. ಅವಳೇ ನಿನ್ನ ಸೊಸೆ. ಇಲ್ಲಿ ಗಂಟ ನಿನ್ ಕೊಟ್ಟಿದ್ದನ್ನೆಲ್ಲ ಯೋನು ಪ್ರಶ್ನೆ ಕೇಳ್ದಂಗೆ ತಕ್ಕಂಡಿದ್ದೀನಿ. ಅದು ಸುಖನೇ ಆಗಿರ್ಲಿ ದುಃಖನೇ ಆಗಿರ್ಲಿ, ನಮ್ ಯಜಮಾನ್ರಿಗೆ ಸರಿ ಹೋಗ್ಲಿ ಅನ್ನೋ ತಂದನ್ ಬಿಟ್ರೆ ನಾನು ಹೆಚ್ಚಿಗೆ ನಿನ್ನ ಯೋನು ಕೇಳೇ ಇಲ್ಲ ತಾಯಿ. ಆದ್ರೀಗ ನನ್ ಮಗನ್ ಜೀವನದ ಮ್ಯಾಕಿರೋ ಕಾಳಜಿಯಿಂದ ನಿನ್ ಮುಂದೆ ಬಂದ್ ನಿಂತೀವ್ನಿ. ಅವನ್ ಜೀವನ ಹಾಳು ಮಾಡೋಕೆ ನಂಜವನಂತವ್ರು ಕಾಯ್ತಾವ್ರೆ. ನೀನು ಒಬ್ಬ ತಾಯಿ ದೇವಿ, ನನ್ ಸಂಕಟ ನಿನಗ್ ಜಾಸ್ತಿ ಅರ್ಥ ಆಯ್ತದೆ. ನೀನೇ ಒಂದು ಹಾರಿ ತೋರ್ಬೇಕು ನನ್ನವ. ಸಾನಾ, ನೀನು ಪೂಜೆ ಮಾಡಿಸ್ಕೊಂಬ ಹೋಗವ, ನಾನು ಆಮೇಲೆ ಬರ್ತೀನಿ. ಎಲ್ಲಿ ಹೋಗ್ತಿದ್ಯಾವ? ಒಂದ್ 5 ನಿಮಿಷ ಬಂಗಾರಮ್ಮ ಅವ್ರು ಬಂದವ್ರೆ, ಮಾತಾಡ್ಸ್ಕೊಂಬರ್ತೇನೆ. ಅಮ್ಮರೆ, ವಾ ಪುಟ್ಟಕ್ಕ ಈಗ ಬಂದ್ಯಾ? ಓ ಅಮ್ಮರೆ, ನನ್ ಮಗಳ ಜೊತೆಗೆ ಬಂದೆ. ಮಗಳ ಜೊತೆಗ? ನನ್ ದೊಡ್ಡ ಮಗಳ ಜೊತೆಯಲ್ಲಿ. ವಾ, ಯಾಕಮ್ಮರೇ ಸಪ್ಪಗಿದ್ದೀರಿ? ಒಬ್ರೆ ಬಂದ್ರ? ನನ್ ಮಗಂತವ ಅವನ್ ಮದ್ವೆ ಇಸಿಯ ಮಾತಾಡಿ ಸೀದಾ ಇಲ್ಲಿಗೆ ಬಂದೆ. ಅವನೇನ ಮದ್ವೆಗೆ ಒಪ್ಪಿದ್ರೆ ಖುಷಿಯಾಗಿ ಬಂದಿರ್ತಿದ್ದೆ. ನಿನ್ ಮಗಳನ್ನ ನನ್ ಮಗನಿಂದ ದೂರ ಮಾಡುವಂತ ನಿನ್ ಯಾಕೆ ಒತ್ತಡ ಏರಿ ನನ್ ಕೆಲ್ಸನ ನಾನು ಸಾಧಿಸ್ಕೊಂಬಿಟ್ಟೆ. ಆದ್ರೆ ನನ್ ಮಗನ್ ಯಾಕೆ ಹಂಗ ಆಣೆ ಮಾಡಿಸ್ಕೊಂಡೋ ಇಲ್ಲ ಒತ್ತಾಯ ಏರಿನೋ ನಿನ್ ಮಗಳಿಂದ ದೂರ ಮಾಡಕ್ ಆಯ್ತಾ ಇಲ್ಲ. ಆ ನಂಜವ ಮಾಡಿರೋ ಒಂಚು ಈಗ ನನ್ ಮಗನ್ ಕಾಡ್ತಾ ಇದ್ದೆ. ನೀವೇನು ಚಿಂತೆ ಮಾಡಬೇಡಿ ಅಮ್ಮವ್ರೆ, ನನ್ ಮಗಳು ಇನ್ ಯಾವತ್ತೂ ನಿಮ್ ಮಗನತ್ರ ಮಾತಾಡಕ್ಕಿಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳ್ ಬಂದವಳಂತೆ. ಗೊತ್ತು ಪುಟ್ಟಕ್ಕ, ನಾನ್ ನಿನ್ ಮಗಳ ಮ್ಯಾಕೆ ತಪ್ಪು ಹೇಳ್ತಿಲ್ಲ. ಆದ್ರೆ ನನ್ ಕೈನಾಗೆ ನನ್ ಮಗನ್ ಸಮಾಧಾನ ಮಾಡಕ್ಕೂ ಆಯ್ತಾ ಇಲ್ಲ, ಅವನ ಮದ್ವೆಗೆ ಒಪ್ಸೋಕು ಆಯ್ತಾ ಇಲ್ಲ. ಒಂದೋ ನಿನ್ ಮಗಳಿಗೆ ಮದ್ವೆ ಆಗ್ಬೇಕು, ಇಲ್ಲ ಅಂದ್ರೆ ನನ್ ಮಗನಿಗೆ ಮದ್ವೆ ಆಗ್ಬೇಕು. ಅಲ್ಲಿ ಗಂಟ ಅವನವಳನ್ನ ಮರೆಯಕ್ಕಿಲ್ಲ. ಸ್ನೇಹ ಕಂಟಿನ ಪೂರ್ತಿಯಾಗಿ ಮರಿಬೇಕು ಅಂದ್ರೆ ಸ್ನೇಹ ಜೀವನದಲ್ಲಿ ಇನ್ನೊಬ್ಬ ಬರಬೇಕು.
ನನ್ ಮಗಳಿಗೆ ಆದಷ್ಟು ಬಿರ್ನೆ ಮದುವೆ ಮಾಡಿಸ್ತೀನಿ ಅಮ್ಮವ್ರೆ. ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಪುಟ್ಟಪ್ಪ. ಇಲ್ಲಿ ಗಂಟ ನೀನ್ ನಂಗೋಸ್ಕರ ಯೋನೆಲ್ಲ ಮಾಡ್ಬೇಕು ಎಲ್ಲ ಮಾಡಿದೀಯ. ಇನ್ನೂ ನಿನ್ ಮ್ಯಾಕ ಒತ್ತಡ ಏರೋ ಅಧಿಕಾರ ನಂಗಿಲ್ಲ ಪುಟ್ಟಕ್ಕ. ಇಲ್ಲ ಅಮ್ಮವ್ರೆ, ನನ್ ಮೇಲೆ ನೀವು ಒತ್ತಡ ಆಗ್ತಾ ಇಲ್ಲ. ನಾನ್ ಕಷ್ಟದಾಗಿದ್ದಾಗ ನನ್ನ ಒಂದು ಮಾತು ಕೇಳಲಾರ್ದೆ ನೀವು ನನ್ಗೆ ಸಹಾಯ ಮಾಡಿದ್ರಿ. ಇವತ್ ನನ್ನ ದೊಡ್ಡ ಮಗಳು ಸುಖವಾಗಿ ಜೀವನ ಮಾಡ್ತಾವಳೆ ಅಂದ್ರೆ ಅದಕ್ಕೆ ನೀವೇ ಕಾರಣ. ನಾನಿವತ್ತು ಈ ಗುಡಿಯಲ್ಲಿ ನಿಂತ್ಕೊಂಡು ಹೇಳ್ತಾ ಇವನಿ ಅಮ್ಮವ್ರೆ, ನನ್ನ ಮಗಳ ಮದುವೆ ಸಮಯದಾಗೆ ನೀವು ಆ ದೇವ್ರು ಬಂದಂಗ್ ಬಂದು ಕಾಪಾಡಿದ್ರಿ. ಅಯ್ಯಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಹೇಳ್ಬೇಡ ಪುಟ್ಟಕ್ಕ. ದಿಟನೇ ಹೇಳ್ತಾ ಇವನಿ ಅಮ್ಮವ್ರೆ, ನಿಮ್ ಮಗನ ಮನಸ್ಸಿಂದ ನನ್ ಮಗಳು ದೂರ ಆಗಕ್ಕೆ ನನ್ ಮಗಳ ಮದುವೆ ಆಗ್ಲೇಬೇಕು ಅಂತಾದ್ರೆ ಹಂಗೆ ಆಗ್ಲಿ ಅಮ್ಮವ್ರೆ, ಹಂಗೆ ಆಗ್ಲಿ. ನೀವೇನು ಬ್ಯಾಸರ ಮಾಡ್ಕೋಬೇಡಿ ಅಮ್ಮವ್ರೆ, ನಾ ಎಲ್ಲ ನೋಡ್ಕೋತೀನಿ. ಈಗ ತಾನೇ ತಾಯ್ತವ ನಂಗೆ ಯೋನೋ ಅನ್ನೋ ದಾರಿ ತೋರ್ಸವ ಅಂತ ಕೇಳ್ಕೊಂಡೆ ಪುಟ್ಟಕ್ಕ. ಅವಳೆ ನಿನ್ನ ಕಳಿಸ್ಬಿಟ್ಲು ಅನ್ಸ್ತೈತೆ. ಅವಂಗ್ ಸಾಲ ಕೊಟ್ಟಿದ್ದು ಬಂಗಾರಮ್ಮನವ್ರೇ ಅಲ್ವೇ? ಬಡ್ಡಿ ಕೊಡ್ಲಿಲ್ಲ ಅಂದ್ರೆ ಸ್ಯಾನೆ ಕಷ್ಟ ಕೊಡ್ತಾಳೆ ಅಂತ ಜನರೆಲ್ಲ ಮಾತಾಡ್ಕೋತಾರೆ. ಅವಂಗಿದ್ರಿಂದ ಅದ್ ಏಟ್ ಕಷ್ಟ ಆಯ್ತೋಯ್ತೋ ಯೋನೋ. ಚಂದ್ರು, ಎಲ್ಲಿದ್ದೀರಾ? ಇಲ್ಲೇ ಆಚೆ ಇದ್ದೀನಿ. ಬಿಜಿನಾ ಅಥವಾ ಮಾತಾಡ್ಬೋದಾ? ಹೇಳೋನಲ್ಲ. ಏನಿಲ್ಲ, ಸುಮ್ಮನೆ ಹಾಗೆ ಮಾಡಿದ್ದೆ. ಖಂಡಿತ ನೀನು ಕಾರಣ ಇಲ್ಲದೆ ಫೋನ್ ಮಾಡಲ್ಲ. ನಮ್ಮ ಬಗ್ಗೆ ಮಾತಾಡೋಕ್ಕಂತೂ ಕಾಲ್ ಮಾಡಿಲ್ಲ. ಮೋಸ್ಟ್ಲಿ ನಿಮ್ಮ ಅಣ್ಣನ ಬಗ್ಗೆ ಮಾತಾಡೋದಕ್ಕಲ್ವಾ? ನೇಹ ಮತ್ತೆ ಕಂಟಿ ವಿಷಯನ ಮಾತಾಡೋದಕ್ಕೆ ಕಾಲ್ ಮಾಡಿದ್ಯಾ? ಅದೇನೋ ಅಪರಾಧ ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ. ಅಪರಾಧ ಅಲ್ಲ, ಅನಗತ್ಯ. ನಮ್ಮ ಅಣ್ಣ ಏನ್ ಬಗ್ಗೆ ಮಾತಾಡೋದು ಅನಗತ್ಯನಾ? ಇನ್ನು ಎಷ್ಟು ಕೋಪ ತುಂಬಿಕೊಂಡಿದ್ದೀರಾ ನಿಮ್ಮ ಮನಸ್ಸಲ್ಲಿ? ಬೇರೆಯವ್ರ ಮೇಲೆ ಕೋಪ ಇಟ್ಕೊಂಡು ನಾನು ನನ್ನ ನಿಮ್ದಿನ ಹಾಳು ಮಾಡ್ಕೊಳಲ್ಲ. ವಸ್ತು ವಾದ ಮಾಡಬೇಡಿ ಚಂದ್ರು. ಸ್ನೇಹ ಅಣ್ಣ ಏನ ಹತ್ರ ಮಾತಾಡ್ತಿಲ್ವಂತೆ? ಯಾಕೆ? ನಿಮಗ್ ಗೊತ್ತಿಲ್ಲದೆ ಇರೋದಕ್ಕೆ ಚಾನ್ಸೇ ಇಲ್ಲ. ನೋಡು ಸೊ, ನಾನು ಅವ್ರ ಪ್ರೀತಿ ವಿಷಯದಲ್ಲಿ ತಲೆ ಹಾಕಲ್ಲ. ಸುಳ್ಳು ಹೇಳ್ಬೇಡಿ. ನೀವೇ ಸ್ನೇಹಂಗೇನೋ ಹೇಳಿ ಅವರಿಬ್ರು ದೂರ ಮಾಡಿದ್ದೀರಾ. ವಸ್ತು, ನಾನಿನ್ ಕೊಟ್ಟಿದ್ ಮಾತನ್ನ ಮೀರಿಲ್ಲ. ಸ್ನೇಹನ ಹತ್ರ ಕಂಟಿ ವಿಷಯ ಏನು ಹೇಳಿಲ್ಲ. ಮತ್ ಯಾಕ್ ಸ್ನೇಹ ಅಣ್ಣ ಏನತ್ರ ಮಾತಾಡ್ತಿಲ್ಲ? ಯಾಕೆ ಅಂತ ಗೊತ್ತಿಲ್ಲ, ಆದ್ರೆ ಇದು ಇಲ್ಲಿಗೆ ಆಯ್ತಲ್ಲ ಅಂತ ಖುಷಿ ಪಡು. ನಾನು ನೀನು ಬೇರೆ ಬೇರೆ ಮನೇಲಿದ್ರು ನಮ್ಮಿಬ್ರು ಮಧ್ಯ ಪ್ರೀತಿ ಇದೆ ಅಂತ ಅನ್ಕೋತೀನಿ. ಆದ್ರೆ ಸ್ನೇಹ ಕಂಟಿ ಮದ್ವೆ ಆಗಿ ಮುಂದೆ ನಿಮ್ ಅಣ್ಣ ಯಾರೋ ಅನ್ನೋದು ಸ್ನೇಹಂಗ್ ಗೊತ್ತಾದ್ರೆ ಇದೇ ಪ್ರೀತಿ ದ್ವೇಷ ಆಗೋಗ್ತಿತ್ತು. ಈ ವಿಷಯನ ಇಲ್ಲಿಗೆ ಬಿಡೋದು ಒಳ್ಳೇದು ವಸು. ಕಂಟಿಗೆ ಸ್ನೇಹನ ನಾ ಮರ್ತ್ಕೊಡು ಅಂತ ಹೇಳು. ಇನ್ ಮುಂದೆ ಈ ವಿಷಯವಾಗಿ ನನಗೆ ಕಾಲ್ ಮಾಡಬೇಡ, ಓಕೆನಾ? ಚಂದ್ರು, ನನ್ ಫೋನೇ ಕಟ್ ಮಾಡೋಣ ಅವನು. ನಂಗ್ ಗೊತ್ತು ಕಡ್ಲ, ಬಡ್ಡಿ ಮಗನೇ ನನ್ ಫೋನ್ ಎತ್ತಕ್ಕಿಲ್ಲ ಅಂತ. ಆದ್ರೆ ಈ ನನ್ ಜಮ ಬಿಟ್ಬಿಟ್ಟಲ್ಲ. ಮಾಡ್ತೀನಿ. ಈ ಒಮ್ಮ ಯಾಕಡ ನಿಂಗ್ ಫೋನ್ ಮಾಡ್ತೈತೆ? ಅದೇ ಗೊತ್ತಿರಕಲ್ಲ, ಈಗಲೂ ಎತ್ತಿಲ್ಲ ಅಂದ್ರೆ ಈ ಅಮ್ಮಂಗೆ ದಿಗ್ಲು ಬಿದ್ದು ಫೋನ್ ಎತ್ತಿಲ್ಲ ಅಂದಂಗೆ ಆಯ್ತದೆ.
ಹಲೋ ಹಲೋ ಕಂಟಿ, ಯಾಕಪ್ಪ ನನ್ನ ಮೇಲೆ ಕೋಪನಾ? ಆಗ್ಲೇ ಫೋನ್ ಮಾಡಿದೆ, ಕಟ್ ಮಾಡ್ಬಿಟ್ಟೆ. ನೀನು ಏನ್ ಬೇಕಿತ್ತು? ನೀನ್ ತವಸಿ ಮಾತಾಡ್ಬೇಕಿತ್ತು ಕಣಪ್ಪ. ನೀವಾಗ್ಲೂ ಯಾರಿಗೆ ಫೋನ್ ಮಾಡಿದ್ರಂತ ಗೊತ್ತೈತೆ ತಾನೆ? ಗೊತ್ತದೆ, ಬಂಗಾರಮ್ಮನ ಸುಪುತ್ರ ಶ್ರೀಕಂಠೇಶ್ವರನು ಸಿರಿತ ಮಾತಾಡ್ತೀವಿ. ಶ್ರೀಕಂಠ, ನಿಂತಾವ ಸ್ನೇಹನ ಬಗ್ಗೆ ಮಾತಾಡೋದಿತ್ತು. ಪುಟ್ಟಕ್ಕನ ಮನೆಯಲ್ಲಿ ಸಿಕ್ತಾಗ್ಲೂ ಏನು ಹೇಳಕ್ಕಾಗ್ಲಿಲ್ಲ. ಅದಕ್ಕೆಯ ಇವತ್ತು ಗುಡಿ ತಾವ್ ಬಂದಿವ್ನಿ. ವಸಿ ಬಾ, ನಿಂತಾವ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಬಾ, ಇವತ್ತು ಅದು ಹೆಂಗೆ ಬರೋದಿಲ್ವೋ ನಾನು ನೋಡ್ತೀನಿ. ಏನು ಏನೋ ಮಾತಾಡ್ಬೇಕಂತಾಡ? ನೀನ್ ನೋಡ್ತಿದ್ರೆ ಅಯ್ಯೋ ಪಾಪ ಅನ್ಸೋದೆ ಕಣ್ಲ ಕಂಡಿ. ನೀನೇನೋ ಆ ಹುಡುಗಿನ ನೀನ್ ಪಿರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಅಂತೀಯ. ಆದ್ರೆ ಅವಳೇ ನಿಂತಾವ ಮಾತಾಡಕ್ಕಿಲ್ಲ ಅಂತ ಅವಳೆ? ಅವಳಿಗೂ ನಿನ್ ಕಂಡ್ರೆ ಸಹನೆ ಪ್ರೀತಿ ಇದೆ. ಆದ್ರೆ ನಿನ್ ಪ್ರೀತಿಗೆ ಅಡ್ಡ ಮಾಡ್ತಿರೋರು ಯಾರು ಗೊತ್ತಾ? ಸ್ನೇಹನ ನಿನ್ನಿಂದ ದೂರ ಮಾಡ್ತಿರೋರು ಯಾರು ಅಂತ ಗೊತ್ತೇನಿಲ್ಲ ನಿನ್ಗೆ? ಯಾರು? ನಿಮ್ಮವ್ವ ಬಂಗಾರಮ್ಮ. ಅವಳೆ ನಿನ್ ಪಿರುತಿಗೆ ದುಷ್ಮಣಾಗ ನಿಂತವಳೆ. ಆದ್ರೆ ನೀನೇನು ಚಿಂತೆ ಮಾಡ್ಬೇಡ. ನಾನು ನನ್ನವನ್ ಬಗ್ಗೆನೆ ತೆಪ್ಪ ಮಾತಾಡ್ತೀಯ? ನೀನೇ ಅವಳೆ ನನ್ನವನ್ ಬಗ್ಗೆ ಮಾತಾಡಕ್ಕೆ? ನನ್ ಪ್ರೀತಿ ಹೆಚ್ಚನ್ ಬಳಸ್ಕೊಂಡು ನಂಗೆ ನಮ್ಮವಂಗೆ ತಂದಿರಂಗ್ ನೋಡ್ತಾ ಇದ್ಯಾ? ಇನ್ನೊಂದು ಮಾತ್ ಮಾತಾಡ್ತಿಲ್ಲ, ಊತ ಹಾಕ್ಬಿಡ್ತೀನಿ. ಏನೋ ಮಾತಾಡ್ಬೇಕಂತ ಕರೆದ್ರಿ, ಸುಮ್ಮನೆ ನಿಂತಿದ್ರಲ್ಲ. ಅಬ್ಬಾ, ಇವನ್ ತಾವ ಏನಾರ ಬಂಗಾರಮ್ಮನ ಬಗ್ಗೆ ಹೇಳಿದ್ರೆ ಪಕ್ಕ ಕುತ್ಕೇನೆ ಇಸಕ್ಬಿಡ್ತಾನೆ. ಆಹಾ, ಇವನನ್ನ ಬೇರೆ ತರನೇ ಪಳಗಿಸ್ಬೇಕು. ಹೇ ಚಂದ್ರು, ನೀನೆಲ್ಲ ತಮಾಷೆ ಮಾಡ್ತಿದ್ದೆ ಅಂತ ಅನ್ಕೊಂಡೆ. ನೀನ್ ನೋಡಿದ್ರೆ ಸೀರಿಯಸ್ ಆಗಿ ಇವ್ರ ಮನೆ ಹತ್ರನೇ ಕರ್ಕೊಂಡ್ ಬಂದಿದ್ಯಾ? ಇದ್ರಲ್ಲಿ ತಮಾಷೆ ಮಾಡೋದಕ್ಕೇನಿದೆ, ಸುಮ್ಮನೆ ಬಾ. ಇರೋ ಅಲ್ವೋ, ನಾನಿನ್ನು ಈಗಷ್ಟೇ ಸ್ನೇಹನ ಹತ್ರ ಮಾತಾಡೋದಕ್ಕೆ ಶುರು ಮಾಡಿದ್ದೀನಿ. ಅವಳ ಮನಸ್ಸಲ್ಲಿ ಏನಿದೆ, ನನ್ನ ಬಗ್ಗೆ ಒಪಿನಿಯನ್ ಏನಿದೆ ಅಂತ ತಿಳ್ಕೊಳ್ಳೋದು ಬೇಡವಾ? ಏನೂ ತಿಳ್ಕೊಳ್ಳದೆ ಸೀದಾ ಹೋಗಿ ಮಾತಾಡೋ ಅಂದರೆ ಹೇಗೋ ಆಗುತ್ತೆ? ಅವಳಿಗೆ ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಅದಕ್ಕಿಂತ ಮುಖ್ಯವಾಗಿ ಅವಂಗೆ ಎಲ್ಲ ಹೇಳಾಗಿದೆ. ಅವ್ರಿಗೆ ಒಪ್ಪಿಗೆ ಇದೆ ಕಣೋ, ಆಲ್ಮೋಸ್ಟ್ ಎಲ್ಲ ಮಾತಾಗಿದೆ ಅಂತ ಹೇಳಿದನಲ್ಲ, ಸುಮ್ಮನೆ ಬಾ. ಏಯ್, ಏನೋ ನೀನು ಯಾಕಾದರೂ ನಿನ್ನ ಹತ್ರ ಹೇಳಿದ್ನು? ಮೊದಲನೇ ಮೆಟ್ಲಿಂದ ಸೀದಾ ಹತ್ತನೇ ಮೆಟ್ಲಿಗೆ ಕರ್ಕೊಂಡು ಹೋಗ್ತಿದ್ಯಲ್ಲ. ಹತ್ತಲ್ಲ, ಏಳು. ಸಪ್ತಪದಿ ಕಣೋ. ಬಾ ಸ್ನೇಹ. ಅಣ್ಣಯ್ಯ ಹೆಂಗಿದ್ಯಾ? ಚೆನ್ನಾಗಿದೆ ಸಹನ. ನನ್ನ ಫ್ರೆಂಡ್ ಭುವನ್ ಅಂತ. ನಮಸ್ತೆ. ನಮಸ್ತೆ. ಅವ ನನ್ನ ಫ್ರೆಂಡ್ ಭುವನ್. ನಮಸ್ತೆ. ನಮಸ್ಕಾರ. ಇರ್ಲಿ ಇರ್ಲಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ.
ಅವ ಅವ ಸ್ನೇಹ ಎಲ್ಲಿ ಕಾಣ್ತಿಲ್ಲ? ಒಳಗವಳೆ ಓದ್ಕೋತಾವಳೆ. ಒಂದ್ ನಿಮಿಷ ಸ್ನೇಹ, ಸ್ನೇಹ. ಹಾಯ್. ಹಾಯ್. ನೀವೇನಿಲ್ಲಿ ದಿಢೀರಂತ? ಎಲ್ಲ ನನ್ನ ಸ್ನೇಹಿತನ ಕೃಪೆ. ನೀ ಹೂವನ್ನು ಹಿಂಗೆ ವಾಪಸ್ ಹೋಗ್ಬಿಡ್ತೀನಿ. ಸ್ನೇಹ, ನಿನ್ ರಿಸಲ್ಟ್ ವಿಷಯ ಗೊತ್ತಾಗಿ ಖುಷಿ ಆಯ್ತು. ಕಂಗ್ರೆಟ್ಸ್. ಥ್ಯಾಂಕ್ಸ್ ಅಣ್ಣಯ್ಯ. ಇವತ್ತು ಭುವನ್ ಅಪ್ಪ ಮುಂದೆ ಮದುವೆ ಆನಿವರ್ಸರಿ. ಓ, ವೆರಿ ನೈಸ್. ನನ್ನ ಕಡೆಯಿಂದನೂ ಅವ್ರಿಗೆ ವಿಶಸ್ ತಿಳಿಸ್ಬಿಡಿ. ನಾನು ಹೇಳಲ್ಲಪ್ಪ, ನೀವೇ ಎಲ್ಲರೂ ಬಂದು ವಿಶ್ ಮಾಡಬೇಕು. ಇವತ್ತು ಮನೇಲಿ ಒಂದು ಚಿಕ್ಕ ಫಂಕ್ಷನ್ ಇದೆ, ಕೈಂಡ್ ಆಫ್ ಅ ಪಾರ್ಟಿ. ಅದಕ್ಕೆ ನಿಮ್ಮೆಲ್ಲರೂ ಪಾರ್ಟಿಗೆ ಕರೆಯೋಣ ಅಂತಾನೆ. ನಾವೆಲ್ಲರೂ? ಇದು ಬರೀ ಆ್ಯನಿವರ್ಸರಿ ಪಾರ್ಟಿ ಮಾತ್ರ ಅಲ್ಲ, ನಿನ್ನ ವಾಕ್ ಟೆಸ್ಟಲ್ಲಿ ಫಸ್ಟ್ ಬಂದಿದ್ದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಟ್ರೀಟ್. ಅಮ್ಮ, ನೀವೆಲ್ಲರೂ ಬರಬೇಕು. ಏ, ಇನ್ನೊಬ್ಳಿದ್ದಾಳೆ ಸುಮ, ಕಾಲೇಜ್ಗೆ ಹೋಗಿದ್ದಾಳೆ. ಹಾಂ, ಅವರು ನೀವು ಎಲ್ಲರೂ ಬರಬೇಕು. ಚಂದ್ರು, ಎಲ್ಲರೂ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು. ಓಕೆಪ್ಪ, ನಾನು ಕರ್ಕೊಂಡ್ಬರ್ತೀನಿ. ನಾನ ಕುಡಿಯೋಕೆ ನಾನು ತಕ್ಕಬೇಕು. ಅಯ್ಯೋ, ನನಗೆ ಕುಡಿಯೋ ಅಭ್ಯಾಸ ಇಲ್ಲಮ್ಮ. ಸುಮ್ಮನಿರೋ, ಇವನು ಹೀಗೆ ಏನಾದರೂ ಒಂದು ತಮಾಷೆ ಮಾಡ್ತಾನೆ ಇರ್ತಾನೆ. ಹೋಗವ, ಸೀಟ್ ತಕ್ಕಬೇಕು. ನೀ ಬಂದಿದ್ದು ನಂಗೆ ಸಾನೆ ಖುಷಿ ಆಯ್ತು ಕಣ್ಲ ಕಂಟಿ. ಪ್ರೀತಿಗೋಸ್ಕರ ಮನ್ಸ ಏನ್ ಬೇಕಾದ್ರು ಮಾಡ್ತಾರೆ ಅಂತಾರಲ್ಲ, ಅದು ದೀಟ. ಈಗ ನೋಡು, ನನ್ ಮ್ಯಾಕ್ ನಿನ್ಗೆ ಎಷ್ಟೇ ದ್ವೇಷ ಇದ್ರು ಅದನ್ನೆಲ್ಲ ಮರೆತು ನೀನ್ ಇಲ್ಲಿ ಗಂಟ ಬಂದಿದೀಯ. ನನ್ನ ಬಗ್ಗೆ ಮಾತಾಡ್ಬೇಕು ಅಂದ್ರಲ್ಲ, ಏನದು? ಅದು ನಿಮ್ಮಿಬ್ಬರನ್ನು ನೋಡಿದ್ರೆ ಸಾನೆ ಬೇಸರ ಆಯ್ತದೆ ನನಗೆ. ನಿನ್ಗೆ ಇಸಿಯ ಗೊತ್ತಾದ ಇಲ್ವೋ ಗೊತ್ತಿಲ್ಲ, ನಾನು ಮೊದಲೇ ಸ್ನೇಹಂತವ ಹೇಳಿದ್ದೆ. ನಾನು ನಿಮ್ಮಿಬ್ಬರ ಪ್ರೀತಿಗೆ ಸಹಾಯ ಮಾಡ್ತೀನಿ, ನಿಮ್ಮ ಜೊತೆಯಾಗಿ ನಿಲ್ತೀನಿ ಅಂತ. ಈಗಲೂ ಅದನ್ನೇ ಹೇಳ್ತೀವಿ ಕಂಟಿ. ನೀವ್ಯಾಕೆ ಇದನ್ನು ಮಾಡ್ಬೇಕಂತ ನಂಗೆ ಅರ್ಥ ಆಯ್ತಾ ಇಲ್ಲ. ನಿಮಗೆ ನನ್ನ ಕಂಡ್ರೆ ಹಾಕಿಲ್ವಲ್ಲ, ಅಂಥದ್ರಾಗ ನನ್ನ ಪ್ರೀತಿಗೆ ನೀವು ಯಾಕೆ ಸಹಾಯ ಮಾಡಬೇಕು ಅಂತ ಕೇಳ್ತಿದ್ಯಾ ಅಲ್ವೇ? ಕರೆಕ್ಟು, ನೀನು ಕೇಳ್ತಿರೋದು ನೂರಕ್ಕೆ ನೂರು ಸತ್ಯನೇ. ಆದರೆ ನಾನು ಸ್ನೇಹನ ಮಾತು ಕೊಟ್ಬಿಟ್ಟಿವ್ನಿ. ಹುಡುಗ ಯಾರೇ ಆಗಿದ್ರು ನಾ ನಿಮ್ಮಿಬ್ಬರಿಗೆ ಮದುವೆ ಮಾಡಿಸ್ತೀನಿ ಅಂತ. ಆದರೆ ಈಗ ಯಾಕೋ ಏನಪ್ಪ, ನಿನ್ ಕಂಡ್ರೆ ಉರಿದು ಬೀಳ್ತಾವಳೆ. ಯಾಕೆ, ಏನಾಯ್ತು? ಅಂಥದ್ದು ಏನಾಯ್ತು ಅಂತ ನೀವು ನನಗೆ ಹೇಳ್ತೀರ ಅನ್ಕೊಂಡು ನಾನು ಇಲ್ಲಿಗೆ ಬಂದಿದ್ದು. ಸ್ನೇಹ ನಿಮ್ಮ ಏನು ಹೇಳಿಲ್ವಾ? ಹಾ, ಹೇಳಿದ್ಲು ಹೇಳಿದ್ಲು. ನಾನು ಶ್ರೀನ ಸಹನೆ ಪ್ರೀತಿ ಮಾಡ್ತೀನಿ, ಮುಂದೆ ನನ್ನ ಗಂಡ ಆದರೆ ಅವನೇಯ ಅದು ಇದು ಅಂತ ಎಲ್ಲ ಹೇಳಿದ್ಲು. ಆದರೆ ಈ ಕೋಪ ಯಾಕೆ ಅಂತ ಮಾತ್ರ ಹೇಳಲಿಲ್ಲ. ಆದರೆ ಒಂದು ಕಡ್ಲ ಕಂಡಿ, ಅವಳು ಬೈತಾವಳೆ ಕೂಗಾಡ್ತಾಳೆ ಅನ್ನೋ ಕಾರಣಕ್ಕೆ ಅವಳನ್ನ ನೀನು ಬಿಟ್ಕೊಡ್ಬೇಡ. ಹುಡುಗಿರ ಮನಸ್ಸು ನಿನಗೆ ಗೊತ್ತಿಲ್ಲ ಕಣ್ಲ, ಅದು ನಿನಗೆ ಮಡಗಿರೋ ಪರೀಕ್ಷೆನೂ ಆಗಿರ್ಬೋದು. ನಾನು ಏನಾರು ಬೈದ್ರೆ ಇವ್ನು ನಾನು ಬಿಟ್ಬಿಡ್ತಾನ ಇಲ್ಲ ನಾನು ಹಿಂದೆನೆ ಬತ್ತಾನ ಅಂತ ಟೆಸ್ಟಿಂಗ್ ಮಾಡ್ತಾವಳೆ. ಆದರೆ ನೀ ಸೋಲ್ಬೇಡ, ನೀನು ಪೀರುತಿ ಅಂತದ್ದು ಅಂತ ಅವಳು ತೋರಿಸು. ಸ್ನೇಹ ಏಟೆ ಓದಿದ್ರು ಈ ಮಣ್ಣಿನ ಹುಡುಗಿಯೇ. ನಯ, ನಾಜಕು, ಗಣತೆ, ಗಂಭೀರ ಎಲ್ಲ ಇರ್ತದೆ. ನೀನು ಅವಳ ಜೊತೆಯಾಗೆ ಹುಬ್ಳಿ ಗಂಟ ಹೋಗಿ ಬಂದಿಯಲ್ಲ, ಆ ಗಲಾಟೆ ನೋಡಿ ಹೊಸಿ ಗಾಬರಿ ಆಗಿರ್ಬೇಕು ಆಟಯ್ಯ. ಅದು ಅಲ್ಲದೆ ಇವನು ನನ್ನ ದಿಟ್ಟವಾಗ್ಲು ಪಿರುತಿ ಮಾಡ್ತಾವನೋ ಇಲ್ಲ ಹುಡುಗಾಟ ಆಡಿ ಟಾಟ ಮಾಡೋಯ್ತಾನಂತ ಪರೀಕ್ಷೆ ಮಾಡ್ತಿರ್ಬೋದು. ಕಂಟಿ, ಏನೆಲ್ಲ ಯೋಚನೆ ಮಾಡ್ತಿದ್ಯಾ? ನೀವು ಮನ್ಸು ಮಾಡಿದ್ರೆ ನಾನು ಯಾರನ್ನೋ ದಿಟನ ಅವಳ್ತಾವ ಹೇಳಿ ಅವಳನ್ನ ನನ್ನಿಂದ ದೂರ ಮಾಡ್ಬೋದು. ಆದರೆ ನೀವು ಹಿಂಗ್ಯಾಕೆ ಮಾಡ್ತೀರ ನಂಗೆ ಅರ್ಥ ಆಯ್ತಾ ಇಲ್ಲ. ನಾನು ಹೆಂಗೆ ನನ್ನ ಮಗನೂ ನಿನ್ನ ತಂಗಿನೂ ದೂರ ಮಾಡಿದ್ನೋ?
ಅದ್ರ ಪ್ರಾಯಶ್ಚಿತ್ವಾಗೆ ನಿನ್ನನ್ನು ಸ್ನೇಹನು ಒಂದು ಮಾಡು ಮಾನ್ಕೊಂಡಿವ್ನಿ. ಹಂಗ ಒಂದ್ ಮಾಡ್ಬೇಕು ಅನ್ಕೊಂಡಿದ್ರೆ ಅವ್ರನ್ನೇ ಒಂದ್ ಮಾಡ್ಬೋದಾಗಿತ್ತಲ್ಲ. ಬಡ್ಡಿ ಮಗ ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ರು, ಪ್ರಶ್ನೆ ಕೇಳ್ತವನಲ್ಲ. ಮಾಡ್ತೀನಿ ಕಂಡ್ಲ, ಅವರಿಬ್ಬರನ್ನು ಒಂದು ಮಾಡ್ತೀನಿ. ಆದ್ರೆ ಈಗ ಚಂದ್ರು ನನ್ನ ಮಾತು ಕೇಳ್ತಿಲ್ಲ ಅಂತೀನಿ. ಅವನು ನಿನ್ನ ಇಸಿಯದಾಗೆ ಹೊಸಿ ಹುರ್ಕೊಂಡವನೆ. ನೀನು ಸ್ನೇಹನ್ ಮರ್ತ್ರೆ ಅವನು ಹೊಸನ ಒಪ್ಕೋತಾನಂತೆ. ಅವನು ಒಪ್ಸೋದು ಸಹನೇ ಸಮಯ ಹಿಡಿತದೆ ಕಂಡ್ಲ. ನೀನು ಮೊದಲು ನಾನು ಹೇಳೋದನ್ನು ಕೇಳು, ಎಲ್ಲ ನಿನ್ನ ಒಳ್ಳೇದಕ್ಕೆಯ. ಏನೋಪ್ಪ ಹೇಳೋದನ್ನೆಲ್ಲ ಹೇಳುವ, ಮಾಡೋದು ಬಿಡೋದು ನಿನ್ನಿಷ್ಟ. ಬರ್ನೇ